ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಆನ್ಲೈನ್ ತರಗತಿಗೆ ಪ್ರೀತಿಯ ಸ್ವಾಗತ. ನಾನು ಬಸವರಾಜ್ ಬಿ ಡಕ್ಕನಕಲ್, ಕನ್ನಡ ಅಧ್ಯಾಪಕ, ಸಂಕಲ್ಪ ಪ್ರಥಮ ದರ್ಜೆ, ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಗಂಗಾವತಿ. ವಿದ್ಯಾರ್ಥಿಗಳೇ, ಕಳೆದ ಆನ್ಲೈನ್ ತರಗತಿಯಲ್ಲಿ ನಾವು ನಿಮ್ಮ ಪಠ್ಯಕ್ರಮಕ್ಕಿರುವ ಮೊದಲ ಕವಿತೆ ಸಂತ ಶಿಶುನಾಳ ಶರೀಫರವರ ಬರಕೋ ಪದ ಬರಕೋ ಎನ್ನುವ ಕವಿತೆಯ ಅಧ್ಯಯನದಲ್ಲಿದ್ವಿ. ಅದರ ಮುಂದುವರೆದ ಭಾಗವನ್ನು ಮತ್ತು ಇಡೀ ಆ ತತ್ವ ಪದವನ್ನು ಪೂರ್ಣಗೊಳಿಸುವ ಪ್ರಯತ್ನ ಇಂದಿನ ಆನ್ಲೈನ್ ತರಗತಿಯಲ್ಲಿ ಮಾಡೋಣ. ನಾವು ನಿಮ್ಮ ಪಠ್ಯಕ್ರಮಕ್ಕಿರುವ ಪಲ್ಲವಿ, ಅನುಪಲ್ಲವಿ ಮತ್ತು ಮೊದಲ ಚರಣವನ್ನು ನಾವೀಗಾಗಲೇ ಕಳೆದ ಆನ್ಲೈನ್ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ. ನೀವು ಈ ತತ್ವ ಪದವನ್ನು ಅಧ್ಯಯನ ಮಾಡಬೇಕಾದಾಗ ನೀವು ಅದನ್ನು ಯಾವ ಕ್ರಮದಲ್ಲಿ ಅದನ್ನು ಅವಲೋಕಿಸುವ ಪ್ರಯತ್ನ ಮಾಡ್ತೀರೋ ಅದು ಮುಖ್ಯ ಆಗಲ್ಲ. ಆದರೆ ಅವೆಲ್ಲವೂ ಕೂಡ ನಮ್ಮ ಬದುಕಿಗೆ ಒಂದು ಸಶಕ್ತವಾದಂಥ ದಾರಿಯನ್ನು ತೋರಿಸಿಕೊಡ್ಬೇಕು. ಆ ಸಾಹಿತ್ಯದ ಉದ್ದೇಶವೇ ಅಲ್ಲ, ತತ್ವಪದದ ಉದ್ದೇಶವೇ ಅಲ್ಲ, ನಮ್ಮ ಬದುಕನ್ನು ಹಸನಾಗಿಸಿಕೊಳ್ಳುವ ನೆಲೆಯಲ್ಲಿ ತತ್ವಪದಗಳು ರಚನೆಯಾಗಿದ್ದಾವೆ ಅಂತ ಅಂದಾಗ ಈ ಕಾಲಕ್ಕೆ ನಾವು ತತ್ವಪದವನ್ನು ಅರ್ಥೈಸಿಕೊಳ್ಳುವ ರೀತಿ ಹೇಗೆ ಅನ್ನೋದು ಕೂಡ ತೀರ ಮುಖ್ಯವಾಗುತ್ತೆ. ಇಲ್ಲಿ ಬರಕೋ ಪದ ಬರಕೋ, ಇದರ ಅನ್ವಯ ತಿಳ್ಕೋ ಅನ್ನೋ ವಿಚಾರ ನಡೆದಾಗ ಪದ ಅಂದರೆ ಯಾವುದನ್ನು ಬರ್ಕೊಳ್ಬೇಕು ಅನ್ನೋದು ಸಂತ ಶಿಕ್ಷಣ ಶರೀಫರ ಉದ್ದೇಶವಾಗಿತ್ತು ಅನ್ನೋದನ್ನು ನಾವು ಕಳೆದ ಆನ್ಲೈನ್ ತರಗತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಅದರ ಮುಂದುವರೆದ ಭಾಗವನ್ನು ಇವತ್ತಿನ ತರಗತಿಯಲ್ಲಿ ನಡೆಸೋಣ. ಇಲ್ಲಿ ಎರಡನೇ ಚರಣಕ್ಕೆ ಬರೋದಾದರೆ ಸರಿಗಮ ಸ್ವರ ಬಳೆದ ಅಸಮ ಸುಪದವು, ಸರಿಗಮ ಸ್ವರ ಬಳೆದ ಅಸಮ ಸುಪದವು, ಹಸನಾಗಿ ನಿನ್ನೋಳು ಎಸೆಯುವ ಪದವು, ಕುಶಲದ ಐದಕ್ಷರ ವಿಹ ಪದವು, ರಸಿಕ ಸಾವು ಜನ ಹಾಡುವ ಪದವು. ಗಮನಿಸಿ ವಿದ್ಯಾರ್ಥಿಗಳೇ, ನಾನೀಗಾಗಲೇ ಇದರ ಹಿಂದಿನ ಭಾಗವನ್ನು ಹೇಳಿದ್ದೆ. ಒಂದು ಹಸನಾದ ಬದುಕು ನಾವು ನಡೆಸಬೇಕಾಗಿತ್ತು ಅಂದರೆ ಸಾವು ಶರಣ ಸಂತರ ಆ ಅಸನ್ಮುಖಿಯಾದ ಬದುಕು ನಮ್ಮದಾಗಬೇಕಾಗಿತ್ತು ಅಂದರೆ ನಾವಿಲ್ಲಿ ಯಾವ ಕೆಲವು ತ್ಯಾಗಗಳನ್ನು ಮಾಡಬೇಕಾಗಿದೆ, ಕೆಲವು ಬದುಕಿನ ಕ್ರಮಗಳನ್ನು ನಾವಿಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಆನೆಯಲ್ಲಿ ನಾವು ಮೊದಲ ಚರಣವನ್ನು ಅಧ್ಯಯನ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾದ ಈ ಚರಣ ನಮಗೆ ಬಹುಶಃ ಶರಣರ ಬದುಕಿನ ಕ್ರಮದ ಮತ್ತೊಂದು ಆಯಾಮವನ್ನು ಪರಿಚಯ ಮಾಡಿಕೊಡುವ ಪ್ರಯತ್ನ ಮಾಡಿದೆ. ಗಮನಿಸಿ, ಸರಿಗಮ ಸ್ವರ ಬಳೆದ ಅಸಮ ಸುಪದವು. ಸರಿಗಮ ಅಂತಂದರೆ ಒಂದು ನಾದವಾಗಿರ್ತಕ್ಕಂಥ, ಒಂದು ಲಯವಾಗಿರ್ತಕ್ಕಂಥ, ಒಂದು ನಿರಂತರವಾಗಿರ್ತಕ್ಕಂಥ ಒಂದು ಚೌಕಟ್ಟು ಅಥವಾ ಒಂದು ಶಿಸ್ತು ಬದ್ಧತೆಯನ್ನು ಆ ಹೆಸರು ಗುರುತಿಸುತ್ತೆ. ಅಂದರೆ ಈ ಶಿಸ್ತು ಬದ್ಧತೆಗೆ ಮತ್ತೊಂದು ಹೆಸರಾಗಿ ಸರಿಗಮ ಸ್ವರ ಅನ್ನೋದನ್ನು ಬಳಸಿದ್ದಾರೆ. ಅಂದರೆ ಅದೊಂದು ಅಕಾಡೆಮಿಕ್ ಆಗಿರ್ತಕ್ಕಂಥ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಹೆಸರು ಸರಿಗಮ ಸ್ವರ ಅನ್ನೋದು. ಬಹುಶಃ ಸಂಗೀತದ ನೆಲೆಯಲ್ಲಿ ಹೇಳೋದಾದರೆ ಒಂದು ಶಿಸ್ತು ಬದ್ಧತೆಯನ್ನು ಅದು ಸೂಚಿಸುವಂಥದ್ದು. ಬಳೆದ ಅಸಮ ಸುಪದವು, ಅಸಮ ಅಂದರೆ ಸಮವಲ್ಲದ, ಸುಪದವು ಅಂದರೆ ಒಳ್ಳೆಯ ಪದ. ಅಂದರೆ ಒಂದು ಶಿಸ್ತುಬದ್ಧವಾದ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ ಅಂತಂದಾಗ ನಮ್ಮ ಮೇಲೆ ಅನೇಕ ಟೀಕೆ ಟಿಪ್ಪಣಿಗಳು ಬರ್ತವೆ. ಅಸನಾಗಿ ನಿನ್ನೋಳು ಎಸೆಯುವ ಪದವು, ಯಾವುದನ್ನು ನೀನು ಸ್ವೀಕರಿಸ್ತೀಯ, ಯಾವುದನ್ನು ನೀನು ತಿರಸ್ಕರಿಸ್ತೀಯ. ಗಮನಿಸಿ ವಿದ್ಯಾರ್ಥಿಗಳೇ, ಸರಿಗಮ ಸ್ವರ ಬಳೆದ ಅಸಮ ಸುಪದವು, ಹಸನಾಗಿ ನಿನ್ನೋಳು ಎಸೆಯುವ ಪದವು. ಅಂದರೆ ಒಂದು ವ್ಯವಸ್ಥಿತವಾದ ಸಮಾಜದಲ್ಲಿ ಒಂದು ಶಿಸ್ತುಬದ್ಧವಾದ ಬದುಕನ್ನು ನಾನು ಕಟ್ಟಿಕೊಳ್ತೀನಿ ಅಂತ ಹೊರಟಾಗ ಈ ಸಮಾಜದಲ್ಲಿ ನಾವು ಬದುಕನ್ನು ನಡೆಸೋದು ಅಷ್ಟು ಸುಲಭ ಇಲ್ಲ. ಅನೇಕ ಟೀಕೆಗಳು ಟಿಪ್ಪಣಿಗಳು ನಮ್ಮ ಮೇಲೆ ನಿರಂತರವಾಗಿ ಆಕ್ರಮಣ ಮಾಡ್ತಾ ಇರ್ತವೆ. ಅನೇಕ ದುಷ್ಟ ಜನರ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ, ಆದ್ದರಿಂದ ನಮ್ಮ ಮೇಲೆ ನಿರಂತರವಾದ ಆರೋಪಗಳು ಬರ್ತಾ ಇರ್ತವೆ, ಅಥವಾ ನಮ್ಮನ್ನು ಟೀಕಿಸುವವರು ಸಾಕಷ್ಟು ಜನ ಇದ್ದಾರೆ. ಅವೆಲ್ಲವನ್ನು ತಲೆಗಚ್ಚಿಕೊಳ್ಳದೆ ಅಸಮ ಸುಪದವು, ಸಮವಲ್ಲದ ಒಳ್ಳೆಯ ಪದಗಳು ನಮ್ಮ ಮೇಲೆ ಆಕ್ರಮಣ ಮಾಡ್ತವೆ. ಹಸನಾಗಿ ನಿನ್ನೊಳು ಎಸೆಯುವ ಪದವು, ಹಸನಾಗಿ ನಿನ್ನೊಳಗಿದ್ದರೆ ನೀನು ಅವುಗಳಲ್ಲಿ ಯಾವುದನ್ನು ಸ್ವೀಕರಿಸ್ತೀಯೋ ಹಂಗೆ ನಿನ್ನ ಬದುಕು ಮುಂದೆ ಸಾಗುತ್ತೆ ಅಂತ. ಅಂದರೆ ನಿನ್ನ ಮೇಲೆ ಒಳ್ಳೆಯದು ಬರುತ್ತೆ, ಕೆಟ್ಟ ಅಭಿಪ್ರಾಯಗಳು ಬರ್ತವೆ. ನೀನು ಯಾವುದನ್ನು ಸ್ವೀಕರಿಸಿಕೊಳ್ತೀಯ, ನಿನ್ನ ಮನಸ್ಸು ಯಾವುದನ್ನು ಹಿಡಿದಿಟ್ಟುಕೊಳ್ಳುತ್ತೋ ಅದರ ಮುಖೇನವೇ ನಿನ್ನ ಬದುಕು ಮುಂದಿನ ಬದುಕು ಸಾಗುತ್ತೆ. ಹಸನಾಗಿ ನಿನ್ನೊಳು ಎಸೆಯುವ ಪದವು, ಕುಶಲದ ಐದಕ್ಷರ ವಿಹ ಪದವು. ಸಾವಿರ ಜನ ಸಾವಿರ ಮಾತಾಡ್ತಾರೆ ಅನ್ನೋದನ್ನು ಬಿಟ್ಟು ಒಂದು ಐದು ಜನ, ಒಂದು ನಾಲ್ಕೈದು ಜನ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಅಷ್ಟು ಸಾಕು ಅನ್ನೋ ಒಂದು ಆತ್ಮನಂಬಿಕೆಯಿಂದ ನಾವು ಮುಂದೆ ಹೋಗಬೇಕಾದ ಪರಿಸ್ಥಿತಿ ಇರುತ್ತೆ. ಕುಶಲದ ಐದಕ್ಷರ ವಿಹ ಪದವು, ಇಲ್ಲಿ ಐದಕ್ಷರಗಳಿಗೆ ಕವಿ ಶಿಶುನಾಳ ಶರೀಫರು ಹೇಳೋದು ಐದು ನಾದಗಳು ಅಂತ. ಘಂಟೆ, ಭೇರಿ, ಶಂಖ, ಕೊಳಲು, ತಂತಿ, ಹೀಗೆ ಐದು ವಾದ್ಯಗಳನ್ನು
ನಮಗೆ ಇಲ್ಲಿ ಐದು ಅಕ್ಷರಗಳನ್ನು ಸೂಚಿಸುತ್ತೆ. ಗಮನಿಸಿ ವಿದ್ಯಾರ್ಥಿಗಳೇ, ಕುಶಲದ ಐದು ಅಕ್ಷರ ವಿಹ ಪದವು ಅಂದಾಗ ಇಲ್ಲಿ ಐದು ಬಗೆಯ ವಾದ್ಯಗಳನ್ನು ನಾವು ಗಮನಿಸಬೇಕಾಗುತ್ತೆ. ಅಂದರೆ ಘಂಟೆ, ಭೇರಿ, ಶಂಖ, ಕೊಳಲು, ತಂತಿ, ಈ ಐದು ವಾದ್ಯಗಳಿಂದ ಬರುವಂಥ ಧ್ವನಿ ತುಂಬ ಗಟ್ಟಿಯಾಗಿರುತ್ತೆ. ಅಂದರೆ ನಿಮ್ಮ ಮೇಲೆ ಸಮಾಜ ಮೂರು ಆರೋಪಗಳನ್ನು ಮಾಡಿದರೂ ಕೂಡ ಒಂದು ನಾಲ್ಕೈದು ಜನ ನಿಮ್ಮ ಬಗ್ಗೆ ಹೇಳುವ ಒಳ್ಳೆಯ ಮಾತುಗಳನ್ನು ನೀವು ಹಿಡಿದಿಟ್ಟುಕೊಳ್ಬೋದು. ನಾವು ಸಮಾಜದಲ್ಲಿ ಗಟ್ಟಿಯಾಗಿ ಅಸಂತಿಯಾಗಿ ಬದುಕಬೇಕಂತ ಹೊರಟಾಗ ನಮ್ಮ ಮೇಲೆ ಟೀಕೆಗಳು ಬರೋದು ಸಹಜವೇ ಸರಿ. ಆದರೆ ಅವು ಯಾವ ಟೀಕೆಗಳನ್ನು ನೀವು ಬೆಲೆ ಕೊಡೋದು, ಅಂದರೆ ಸಾವಿರ ಜನ ನಿಮ್ಮ ಮೇಲೆ ಆಕ್ರಮಣ ಮಾಡಿದರೂ ಕೂಡ ನಾಲ್ಕೈದು ಜನರು ನಿಮ್ಮ ಬಗ್ಗೆ ಮಾತನಾಡುವ ಪಾಸಿಟಿವ್ ಆಗಿರ್ತಕ್ಕಂಥ ಮಾತುಗಳನ್ನು ನೀವು ಆಲಿಸಿದಾಗ ನೀವು ಮತ್ತೆ ಈ ನೆಲದಲ್ಲಿ ಹುಟ್ಟಿದೇಳಲು ಸಾಧ್ಯ. ಸಾಧು ಸಂತರು ಆ ರೀತಿಯಾದ ಬದುಕನ್ನು ಮಾಡಿದ್ದಕ್ಕಾಗಿ ಈ ನೆಲದ ಮೇಲೆ ಸತ್ತ ಮೇಲೂ ಕೂಡ ಜೀವಂತವಾಗಿ ಉಳ್ಕೊಂಡ್ರು. ರಸಿಕ ಸಾಧು ಜನ ಹಾಗೂ ರಸಿಕ ಅಂದರೆ ಜೀವನ ಪ್ರೀತಿ ಅಂತ ಅರ್ಥ. ಇಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ರಸಿಕ ಪದಕ್ಕೆ ತೀರ ಕೆಟ್ಟ ಅರ್ಥವನ್ನು ಅಥವಾ ಬೇರೆ ಬೇರೆ ಆಲಸ್ಯಕರವಾದ ಅರ್ಥವನ್ನು ಸೂಚಿಸ್ತಾ ಇದ್ದೀವಿ. ಆದರೆ ನಿಜವಾಗಿಯೂ ರಸಿಕತೆ ಅಂತಂದರೆ ಅದು ಜೀವನ ಪ್ರೀತಿ ಅಂತ ಅರ್ಥ. ಯಾರು ಜೀವನವನ್ನು ಪ್ರೀತಿಸ್ತಾರೋ ಅವರೆಲ್ಲರೂ ರಸಿಕರೇ. ಇಲ್ಲಿ ರಸಿಕತೆ ಅನ್ನೋದನ್ನು ನಾವು ಈ ಅರ್ಥದಲ್ಲಿ ನೋಡಬೇಕಾಗಿದೆ. ಹಾಗಾಗಿ ಯಾರು ತಮ್ಮ ಬದುಕಿನಲ್ಲಿ ಯಶಸ್ವಿ ಜೀವನ ನಡೆಸಬೇಕಾದಾಗ ಟೀಕೆಗಳಿಗೆ ಹೆದರ್ಕೊಂಡು ಕೂತ್ಕೊಳ್ತಾರೋ, ಯಾರು ಅಪಮಾನಗಳಿಗೆ ಹೆದರ್ಕೊಂಡು ಕೂತ್ಕೊಳ್ತಾರೋ, ಅವ್ರಿಗೆ ಯಾರು ಕೂಡ ಜೀವನದಲ್ಲಿ ಯಶಸ್ಸನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ನಿಜವಾಗಿಯೂ ಜೀವನ ಪ್ರೀತಿ ಇದ್ದರೆ, ನಾನು ಜೀವನದಲ್ಲಿ ಹಿಂಗೇ ಬದುಕಬೇಕು ಅಂತ ನನ್ನ ಗುರಿಯಾಗಿತ್ತು ಅಂತಂದರೆ ಅದಕ್ಕೆ ಅನೇಕ ಟೀಕೆ ಟಿಪ್ಪಣಿಗಳನ್ನು ನಾನು ಎದುರಿಸಿದ ಮೇಲೂ ಕೂಡ ನನ್ನ ಬಗ್ಗೆ ನಾಲ್ಕಾರು ಜನ ಆಡುವ ಒಳ್ಳೆಯ ಮಾತುಗಳನ್ನು ನಾವು ಕೇಳಿಕೊಂಡು ಅದ್ರ ಮೂಲಕನೇ ನಾವು ಸ್ಫೂರ್ತಿ ತೆಗೆದುಕೊಂಡು ಮುಂದೆ ಸಾಗೋದಾದರೆ ಖಂಡಿತ ನಮ್ಮ ಬದುಕಿಗೆ ಯಶಸ್ಸು ದೊರಕುತ್ತೆ ಅನ್ನೋ ಮಾತನ್ನು ಇಲ್ಲಿ ಶರೀಫರು ಹೇಳ್ತಾರೆ. ಮತ್ತು ಅದರ ಮುಂದುವರೆದ ಮೂರನೇ ಚರಣ, ಗುರು ಗೋವಿಂದನ ಧ್ಯಾನದ ಪದವು, ವರ ಓಂಕಾರ ಪ್ರಣಾಮದ ಪದವು, ಧರೆಗಳು ಶಿಶುನಾಳ ಧೀಶನ ಪದವು, ದುರಿತ ದುರ್ಗುಣವ ದುರ್ಗುವ ಪದವು. ಇಲ್ಲಿ ತತ್ವಪದದ ಸ್ವರೂಪ ಮತ್ತು ಲಕ್ಷಣಗಳನ್ನು ನಾವು ಅವಲೋಕನ ಮಾಡ್ಕೋಬೋದಂತೆಲ್ಲ ತತ್ವಪದಗಳ ಕೊನೆಗೆ ವಚನ ಸಾಹಿತ್ಯದಂತೆಯೇ ಅಂಕಿತ ನಾಮವನ್ನು ಇಲ್ಲಿ ಬಳಸೋದು ವಾಡಿಕೆಯಾಗಿರೋದ್ರಿಂದ ಇಲ್ಲಿ ಶರೀಫರು ತಮ್ಮ ಗುರು ಶಿಶುನಾಳ ದೀಶನನ್ನು ಇಲ್ಲಿ ಅಂಕಿತ ನಾಮವಾಗಿ ಎಲ್ಲ ತತ್ವಪದಗಳನ್ನು ಬರೆದಿರೋದ್ರಿಂದ ಆ ನೆಲೆಯಲ್ಲಿ ನಿಮ್ಮ ಕೊನೆಯ ಚರಣದಲ್ಲಿ ಶಿಶುನಾಳ ದೀಶರ ಮನನವನ್ನು ಇಲ್ಲಿ ಕವಿ ಶರೀಫರು ಮಾಡಿಕೊಳ್ತಾರೆ. ಗುರು ಗೋವಿಂದನ ಧ್ಯಾನದ ಪದವು ಅಂದರೆ ಇಲ್ಲಿ ಶರೀಫರಿಗೆ ಯಾರು ಆ ಥರದ ಅಸಂಖ್ಯದ ಜೀವನವನ್ನು ಕಲಿಸಿಕೊಟ್ರು ಅಂತಂದರೆ ಆತನ ಗುರು ಗೋವಿಂದ ಭಟ್ರು. ಬಹುಶಃ ಕಳಸದ ಗೋವಿಂದ ಭಟ್ರು ಶರೀಫರಿಗೆ ಶಿಷ್ಯತ್ವವನ್ನು ನೀಡಿದವರಿದ್ದರು. ಅಂದರೆ ಅವರು ಕೂಡ ಧರ್ಮನಿಷ್ಠರಾಗಿ ಕೇವಲ ನಾನು ಬ್ರಾಹ್ಮಣರಿಗೆ ಮಾತ್ರ ಅಥವಾ ಕೇವಲ ವೈದಿಕರಿಗೆ ಮಾತ್ರ ನಾನು ಶಿಷ್ಯತ್ವವನ್ನು ಕೊಡ್ತೀನಿ ಅಂತ ತಿರಸ್ಕಾರ ಮಾಡಿಬಿಟ್ಟಿದ್ರೆ ಶರೀಫರಂಥ ದೊಡ್ಡ ಅನುಭವಿ ಕವಿಗಳು ಬಹುಶಃ ನನ್ನ ನೆಲಕ್ಕೆ ಸಿಗ್ತಿದ್ರು ಗೊತ್ತಿಲ್ಲ. ಹಾಗಾಗಿ ಶರೀಫರಿಗೆ ಬಂದಿರತಕ್ಕಂಥ ಕಷ್ಟದ ಬದುಕು ಅಷ್ಟಿಷ್ಟ ಅಲ್ಲ. ಅವರಿಗೆ ಧರ್ಮದ ನೆಲೆಯಲ್ಲಿ ಅನೇಕ ಹಿಂಸೆಗಳು ನಡೆಯುತ್ತೆ. ಅವರು ಸ್ವತಃ ಇಸ್ಲಾಂ ಧರ್ಮದವರೇ ಕೂಡ ಶರೀಫರನ್ನು ಒಂದು ಹಂತದಲ್ಲಿ ತೀರ ಕೆಳಮಟ್ಟದಲ್ಲಿ ನೋಡೋ ಪ್ರಯತ್ನವನ್ನು ಮಾಡಿದರು. ಜೊತೆ ಜೊತೆಗೆ ವೈದಿಕರಿಂದಲೂ ಕೂಡ ಗೋವಿಂದ ಭಟ್ರ ಜೊತೆ ಜೊತೆಗೆ ಶಿಶುನಾಳ ಶರೀಫರು ಅನೇಕ ಹಿಂಸೆಗಳನ್ನು ಅನುಭವಿಸಿದರು. ಜೊತೆಗೆ ಅವರ ವೈಯಕ್ತಿಕ ಬದುಕನ್ನು ನೋಡೋದಾದರೆ ಹೆಂಡತಿ ಅವರನ್ನ ಅರ್ಧದಲ್ಲೇ ಕೈಬಿಟ್ಟು ಹೋಗ್ತಾರೆ. ಅವರು ಸನ್ಯಾಸತ್ವವನ್ನು ಅಂದರೆ ಸಂಸಾರಿಯಾಗಿಟ್ಟುಕೊಂಡು ಸನ್ಯಾಸತ್ವವನ್ನು ಸ್ವೀಕರಿಸುವಂಥ ಸಂದರ್ಭ ಬಂದಾಗ ಸಮಾಜ ಅವರನ್ನು ಆರಂಭಕ್ಕೆ ನೋಡಿದ ರೀತಿಯೇ ಅವರಿಗೆ ಮನಸ್ಸಿಗೆ ನೋವು ಮಾಡುತ್ತೆ. ಇವೆಲ್ಲ ಸಂಕಟಗಳನ್ನು ನೋವುಗಳನ್ನು ಅನುಭವಿಸಿದ ಶರೀಫರಿಗೂ ಮತ್ತೆ ಈ ನೆಲದಲ್ಲಿ ಅಸಮ್ಮುಖಿಯಾಗಿ ತತ್ವಪದಗಳ ಬಗ್ಗೆ ಸಮಾಜ ತಿದ್ದುವ ಕಾರ್ಯಕ್ಕೆ ತೊಡಗಿದ್ದಾರೆ ಅಂತಂದರೆ ಅದರ ಹಿಂದೆ ಗುರು ಗೋವಿಂದರ ಸ್ಫೂರ್ತಿ ಖಂಡಿತವಾಗಿ ಇದೆ. ಆ ಕಾರಣಕ್ಕೆ ಅವರು ಇಲ್ಲಿ ಗುರುಗಳನ್ನು ನೆನೆಸ್ತಾರೆ. ಗುರು ಗೋವಿಂದನ ಧ್ಯಾನದ ಪದ ಅಂದರೆ ಆ ಗುರು ಬದುಕಿದ ಧ್ಯಾನದ ಪದ ಅಂತಂದರೆ ಅವರ ಬದುಕಿನ ಜಾಡಿನಲ್ಲಿ ನಾನು ಬದುಕ್ತಿದ್ದೀನಿ, ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರ, ನಾನು ಚೆನ್ನಾಗಿದ್ದರೆ ಮಾತ್ರ ಈ ಜಗತ್ತು ನನ್ನ ಜೊತೆಗೆ ಚೆನ್ನಾಗಿರುತ್ತೆ, ನಾನು ಈ ನೆಲದ ಮೇಲೆ ಅಸಂಖ್ಯಾಗಿದ್ದರೆ ಮಾತ್ರ ಜಗತ್ತು ನನ್ನನ್ನು ನೋಡಿದಂತೆ. ಆ ಕಾರಣಕ್ಕೆ ಇಡೀ ಜಗತ್ತನ್ನು ಪರಿಚಯ ಮಾಡಿಕೊಡುವ ಪ್ರಯತ್ನ ಮಾಡಿದ ಗುರುವನ್ನು ಅಥವಾ ಅವರ ಬದುಕಿನ ದಾರಿಯನ್ನು ನಾನು ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹಿಡ್ಕೊಂಡು ಹೋಗ್ತಾ ಇರೋ ದಾರಿ ಯಾವುದಂದ್ರೆ ನನಗೆ ನನ್ನ ಗುರು ಕಲಿಸಿದ ಅಂದರೆ ಗುರು ಗೋವಿಂದ ಭಟ್ಟ ಕಲಿಸಿದ ದಾರಿಯನ್ನು ನಾನು ಹಿಡಿತಾ ಇದ್ದೀನಿ. ಗುರು ಗೋವಿಂದನ ಧ್ಯಾನದ ಪದ ಅಂದರೆ ಆತನ ಬದುಕಿನ ಜಾಡು. ವರ ಓಂಕಾರ ಪ್ರಣಾಮದ ಪದವು ಅಂದರೆ ಶಿವನಿಗೂ ಇಷ್ಟವಾದ ವರ ಓಂಕಾರ ಪ್ರಣಾಮದ ಪದವು. ಈ ದಾರಿ ಶಿವನಿಗೂ ಇಷ್ಟವಾಗಬೇಕಂದ್ರೆ ನಾನು ಹೋಗುವ ದಾರಿ ಖಂಡಿತವಾಗಿಯೂ ಅದು ಅನೈತಿಕತೆಯಿಂದ ಕೂಡಿರಬಾರ್ದು, ನೈತಿಕತೆಯ ಆ ದಾರಿ.
ಧರೆಯೊಳು ಶಿಶುನಾಳ ದೀಶನ ಪದವು ಅಂದರೆ ಇಡೀ ಜಗತ್ತು ಕೂಡ ಅಂಥ ದಾರಿಯಲ್ಲಿ ಹೋಗಬೇಕಾಗಿದೆ. ಧರೆಯೊಳು ಶಿಶುನಾಳ ದೀಶನ ಪದವು ದುರಿತ ದುರ್ಗುಣವ ಗುರು ಪದವು. ಹೀಗೆ ಗುರು ಗೋವಿಂದ ಭಟ್ರು ಶಿಶುನಾಳ ದೀಶರು ಇವರೆಲ್ಲರೂ ನನಗೆ ಕಲಿಸಿದ್ದು ಏನು ಅಂತಂದರೆ ಸನ್ಮಾರ್ಗದಲ್ಲಿ ನಡೆಯುವಂಥದ್ದು. ಅವರ ದಾರಿಯಲ್ಲಿ ನಾನು ಹೋಗ್ತಾ ಇರೋದ್ರಿಂದ ನನ್ನೊಳಗಡೆ ದುರ್ಗುಣಗಳು ಪಾಪಗಳು, ದುರಿತ ಅಂದರೆ ಪಾಪ, ಆ ಪಾಪ ಗುಣಗಳು ದುರ್ಗುಣಗಳು ಕೆಟ್ಟ ಗುಣಗಳು ಯಾವೂ ಕೂಡ ನನ್ನೊಳಗಡೆ ಇಲ್ಲ. ನಿಷ್ಕಲ್ಮಶ ಭಾವದಿಂದ ನಾನು ಈ ಭೂಮಿಯ ಮೇಲೆ ಬದುಕ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ನಾನು ಈ ಭೂಮಿಯ ಮೇಲೆ ಅಸಂಖ್ಯಾಗಿದ್ದೀನಿ ಎನ್ನುವ ದೊಡ್ಡ ವಿಶಾಲಾರ್ಥವುಳ್ಳ ತತ್ವಪದವನ್ನು ಸಂತ ಶಿಶುನಾಳ ಶರೀಫರು ಬರೆದಿದ್ದಾರೆ. ಇದನ್ನೇ ನಾವು ನಮ್ಮ ಬದುಕಿಗೆ ಅಳವಡಿಸಿಕೊಂಡು ನೋಡುವುದು ವಿದ್ಯಾರ್ಥಿಗಳಾದ ನಮಗೆ ತೀರ ಆಗುತ್ತೆ. ವಿದ್ಯಾರ್ಥಿಗಳೇ, ನಾನು ಮತ್ತೆ ಮತ್ತೆ ಹೇಳೋದಿಷ್ಟೇ, ಯಾವುದೇ ಸಾಹಿತ್ಯದ ಕೃತಿಯನ್ನು ನಾವು ಓದಿದಾಗ ಅದು ನನ್ನ ಬದುಕಿಗೆ ಯಾಕೆ ಬೇಕು ಅಂತ ಓದಿದಾಗ ಮಾತ್ರ ನಮಗೆ ಅದು ಸಾರ್ಥಕತೆಯನ್ನು ಕೊಡುತ್ತೆ. ಕೇವಲ ಶಿಶುನಾಳ ಶರೀಫರ ಪದ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ, ಬಹುಶಃ ನಿಮ್ಮ ಸಿಲೆಬಸ್ನಲ್ಲಿ ಅಷ್ಟು ಪಠ್ಯಗಳನ್ನು ನೀವು ಓದ್ತಾ ಹೋದಂಗೆಲ್ಲ ನಿಮ್ಮ ಬದುಕಿಗೆ ಅದೊಂದು ಪಾಠವನ್ನು ಕಲಿಸ್ಕೊಳ್ಳಿ. ಅಂಕ ಗಳಿಕೆ ಮೊದಲನೇ ಆಯ್ಕೆ ಆದರೆ ಎರಡನೇ ಆಯ್ಕೆಗೆ ನಿಮಗೆ ನಿಮ್ಮ ಬದುಕನ್ನು ತಿದ್ದುಕೊಳ್ಳುವ ಆಯ್ಕೆ ಆಗಿರುತ್ತೆ. ವಿದ್ಯಾರ್ಥಿಗಳು, ನಾನು ಮತ್ತೆ ಮತ್ತೆ ಹೇಳ್ತೀನಿ, ನಿಮ್ಮ ಪಠ್ಯಕ್ರಮದ ಎಲ್ಲ ಪಠ್ಯಭಾಗಗಳನ್ನು ನೀವು ಓದ್ತಾ 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 ಅದು ನನ್ನ ಬದುಕಿಗೆ ಯಾಕೆ ಬೇಕು, ನಾನು ಯಾಕೆ ಆ ಕವಿತೆಯನ್ನು ಓದಬೇಕು, ಆ ಕವಿತೆಯನ್ನು ಓದಿದ ಮೇಲೆ ನಾನು ಏನಾಗಬೇಕು, ಅಥವಾ ಯಾವುದೋ ಒಂದು ಪಠ್ಯವನ್ನು ಓದಿದ ಮೇಲೆ ನಾನು ಏನು, ನನ್ನ ತನ ಯಾವುದು, ನಾನು ಏನಾಗಿದ್ದರೆ ಮಾತ್ರ ಈ ನೆಲದ ಮೇಲೆ ಯಶಸ್ವಿ ಬದುಕನ್ನು ನಡೆಸೋದಕ್ಕೆ ಸಾಧ್ಯ ಅನ್ನೋದನ್ನು ನಮಗೆ ನಾವೇ ಆತ್ಮವಿಮರ್ಶೆ ಮಾಡಿಕೊಂಡು ನೋಡಬೇಕು. ಈ ನೆಲೆಯಲ್ಲಿ ನೀವು ಶರೀಫರ ಬರ್ಕೋ ಪದ ಬರ್ಕೋವನ್ನು ಅದರ ಭಾವಸಾರಾಂಶ ತಿಳ್ಕೊಳ್ಳೋದು ಒಂದನೇ ಆಯ್ಕೆ ಆದರೆ ಎರಡನೇ ಆಯ್ಕೆ ನಿಮ್ಮ ಬದುಕಿಗೆ ಆ ತತ್ವಪದದ ಅಗತ್ಯ ಏನಿದೆ ಅನ್ನೋದನ್ನು ಕೂಡ ನೋಡಬೇಕು. ನಾನು ಇಲ್ಲಿ ಸ್ಪಷ್ಟವಾಗಿ ನಿಮಗೆ ಮತ್ತೆ ಮತ್ತೆ ಹೇಳೋದಿಷ್ಟೇ, ಇದರ ಭಾವಾರ್ಥವನ್ನು ಈಗಾಗಲೇ ನಾನು ಸ್ಪಷ್ಟವಾಗಿ ವಿವರಿಸಿದ್ದಾಗಿದೆ. ಆದರೆ ನಿಮ್ಮ ಬದುಕಿಗೆ ನೀವು ಇದನ್ನ ಅಳವಡಿಸಿಕೊಂಡು ನೋಡೋದಾದರೆ ಕಷ್ಟಗಳು ಎಲ್ಲರ ಬದುಕಿಗೂ ಸಹಜ, ಎಲ್ಲರ ಬದುಕಿನಲ್ಲೂ ಕಷ್ಟ ಕಾರ್ಪಣ್ಯಗಳು ಸಹಜ. ಆದರೆ ಕಷ್ಟಗಳಿಗೆ ಎದುರುಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಿ ನಾವು ಈ ಭೂಮಿಯ ಮೇಲೆ ಏನನ್ನೂ ಸಾಧಿಸೋದಕ್ಕಾಗಲ್ಲ. ಮತ್ತು ನಾನು ಸಾಧನೆಯ ದಾರಿಯನ್ನು ಹಿಡಿದು ಹೊರಟಾಗ ನಮಗೆ ಅಪಮಾನಗಳಾಗುವುದು ಸಹಜ. ಯಾಕಂದರೆ ನಾವು ಬದುಕ್ತಕ್ಕಂಥದ್ದೇ ತೀರಾ ಕೆಟ್ಟ ಸಮಾಜದಲ್ಲಿ. ಆ ಅಪಮಾನಗಳನ್ನು ಅಪಮಾನಗಳಿಗೆ ಎದುರುಕೊಂಡು ಕೂತ್ಕೊಳ್ಳೋದಾದರೆ ಈ ನೆಲದ ಮೇಲೆ ನಾವು ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ನಾನು ಮತ್ತೆ ಮತ್ತೆ ಹೇಳ್ತೀನಿ, ನಿಮ್ಮ ಸಾಧನೆಯ ದಾರಿಗೆ ಈ ತತ್ವಪದ ಬಹುಶಃ ಅಡಿಗಲ್ಲ ಆದರೆ ತುಂಬ ಒಳ್ಳೆಯದು. ಹೇಗೆ ಅಂತಂದರೆ ನಿಮಗೆ ಒಂದು ಗುರಿಯನ್ನು ನೀವು ಇಟ್ಕೊಳ್ತೀರಿ. ನಿಮಗೆ ಇಲ್ಲಿ ಪದ ಅಂತಂದರೆ ನಿಮ್ಮ ಗುರಿ, ಯಾವುದೋ ಒಂದು ಸಾಧನೆಯ ಹಾದಿ. ನೀವು ಪೊಲೀಸ್ ಆಗ್ಬೇಕಾ, ಅದೇ ನಿಮ್ಮ ಪದ. ನಾನಿದ್ದೇನೆ ಕೇವಲ ನಿಮ್ಮ ಬದುಕಿಗೆ ತಂದು ವಿವೇಚನೆ ಮಾಡೋ ಪ್ರಯತ್ನ ಇಲ್ಲಿ ಆಗಲೇ ತರಗತಿಯಲ್ಲಿ ಮಾಡಿ ಈ ಸದ್ದು ಈ ನಂತರದಲ್ಲಿ ಮಾಡೋಣ. ಅಂದರೆ ನಿಮ್ಮ ಇಲ್ಲಿ ಬರಕೋ ಪದ ಬರಕೋ ಅಂತಂದರೆ ಬಹುಶಃ ನಿಮಗೆ ನಿಮ್ಮ ಪದ ಇಲ್ಲಿ ಪದ ಅಂತಂದರೆ ನಿಮ್ಮ ಗುರಿ. ನೀವು ಐ ಎ ಎಸ್ ಆಫೀಸರ್ ಆದಕ್ಕ ಅದೇ ನಿಮ್ಮ ಗುರಿ, ಅದೇ ನಿಮ್ಮ ಪದ. ಕೆ ಎ ಎಸ್ ಆಫೀಸರ್ ಆಗಕ್ಕ ಅದೇ ನಿಮ್ಮ ಪದ. ನಾನೊಬ್ಬ ಪೊಲೀಸ್ ಅಧಿಕಾರಿ ಆಗಲು ಅದು ನಿಮ್ಮ ಪದ. ಅಥವಾ ನಾನು ಯಾವುದೋ ಒಂದು ಗೌರ್ಮೆಂಟ್ ನೌಕರಿ ಎಸ್ ಡಿ ಎನೋ ಎಫ್ ಡಿ ಎನೋ ಆಗಿಬಂದು ಯಾವುದೋ ಒಂದು ಗೌರ್ಮೆಂಟ್ ಸರ್ವಿಸನ್ನು ನಾನು ಮಾಡಬೇಕು, ಅದೇ ನಿಮ್ಮ ಪದ. ಅಥವಾ ನಾನೊಬ್ಬ ಕೃಷಿಕನಾಗಲು ಅದು ನಿಮ್ಮ ಪದ. ನಾನೊಬ್ಬ ಡಾಕ್ಟರ್ ಆಗಲು ಅದು ನಿಮ್ಮ ಪದ. ಡಾಕ್ಟರ್ ಆಗೋದಕ್ಕೆ ಬಹುಶಃ ಕಷ್ಟ ಸಾಧ್ಯ, ಯಾಕಂತಂದರೆ ನಿಮ್ಮ ದಾರಿಯ ಬೇರೆ ದಾರಿಯಲ್ಲಿರುವಂಥದ್ದು. ಒಬ್ಬ ಕೃಷಿಕನಾಗಬೇಕಾದವರು ಕೂಡ ಅದು ನಿಮ್ಮ ಪದ ಅಂತ ಅನ್ಕೋಣ. ಆ ದಾರಿಯಲ್ಲಿ ನೀವು ಹೋಗಬೇಕಾದಾಗ ಅನೇಕ ಒಳ್ಳೊಳ್ಳೆ ವಿಷಯಗಳು ನಿಮಗೆ, ಒಳ್ಳೊಳ್ಳೆ ವಿಚಾರಗಳು ನಿಮ್ಮ ತಲೆಯಲ್ಲಿ ಬರಬೇಕು. ಸದಬಲ ಜ್ಞಾನದ ಕುದಿಯಕ್ಕೆ ಬರುವಾಗ ನೆದರಿಟ್ಟು ನಿನ್ನೋಳು ಸದನವ ತತ್ವ ಅನೇಕ ಅವಕಾಶಗಳನ್ನು ದೇವರು ನಿಮಗೆ ಒದಗಿಸಿಕೊಡ್ತಾನೆ. ಆ ಸಂದರ್ಭದಲ್ಲಿ ಎಷ್ಟೇ ಕಷ್ಟಗಳಿದ್ದಾಗಲೂ ಕೂಡ ಈ ದಾರಿಯಲ್ಲಿ ನೀವು ಹೋಗ್ಬೋದು ಅನ್ನೋ ಒಂದು ಸಣ್ಣ ದಾರಿ ಇರುತ್ತೆ. ವಿಚಾರ ಮಾಡಿ ಅದನ್ನು ಹುಡುಕುವ ಪ್ರಯತ್ನ ಮಾಡಬೇಕಾಗಿದೆ. ನಾನು ಏನು ಮಾಡಿದರೆ ನನ್ನ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಅಂತೇಳಿ ತಾಳ್ಮೆಯಿಂದ ವಿಚಾರ ಮಾಡಬೇಕಾಗಿದೆ. ಆ ತಾಳ್ಮೆಯಿಂದ ವಿಚಾರ ಮಾಡಿ ನೀವು ತೆಗೆದುಕೊಳ್ಳುವ ಆ ಒಂದು ದಿನದ ನಿರ್ಧಾರ ನಿಮ್ಮ ಇಡೀ ಬದುಕನ್ನು ಬದಲಾಯಿಸುತ್ತೆ ಅನ್ನೋದು ಇಲ್ಲಿ ಒಟ್ಟು ಒಳಾರ್ಥ. ಗಮನಿಸಿ, ಹಾಗೆ ನೀವು ನಿರ್ಧಾರ ಮಾಡಿಕೊಂಡು ನಿಮ್ಮ ಸಾಧನೆಯ ಕಡೆಗೆ ಹೊರಟಾಗ ಅಡಿಗಣ ಪ್ರಾಸಕ್ಕೆ ನಿಲುಕದ ಪದವು. ಯಾವುದೇ ಕಾರಣಕ್ಕೂ ನೀವು ದುಷ್ಟಜನರ ಸಹವಾಸವನ್ನು ಮಾಡಬಾರ್ದು, ಸೋಂಬೇರಿಗಳ ಸಹವಾಸವನ್ನು ಮಾಡಬಾರ್ದು. ಯಾಕಂದರೆ ನೀವು ಬದುಕ್ತಕ್ಕಂಥದ್ದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ, ಆದ್ದರಿಂದ ಸೋಮಾರಿಗಳ ಸಹವಾಸವನ್ನು ಮಾಡಬಾರ್ದು. ಇಲ್ಲಿ ಅಡಿಗಣ ಅಂತ ಕೆಳಗಿನ ದುರ್ಜನ ಅಂತ ಹೇಳ್ತಾರೆ, ಇಲ್ಲಿ ಸೋಮಾರಿಗಳ ಸಹವಾಸವನ್ನು ಮಾಡಬಾರ್ದು. ಅಥವಾ ನಾನು ಐ ಎಸ್ ಆಫೀಸರ್ ಆಗ್ತೀನಿಂತ ಎಲ್ಲಿಯೂ ಕೂಡ ಹೇಳ್ಕೊಂಡು ತಿರುಗಾಡಬಾರ್ದು. ನುಡಿಗಣ ಪ್ರಾಸಕ್ಕೆ ನಿಲುಕದ ಪದವು. ನಾನು ಪೊಲೀಸ್ ಅಧಿಕಾರಿ ಆಗ್ತೀನಿ ಅಂತ ಎಲ್ಲಿಯೂ ಹೇಳ್ಕೊಂಡು ತಿರುಗಾಡಬಾರ್ದು. ಎಡೆತರವಿಲ್ಲದ ನಡುವಿನ ಅಕ್ಷರದಿ
ಕಡುಶೂನ್ಯದ ಗುರುತದ ಗುರುಪದವು ಅಂದ್ರೆ ನಿಮ್ಮ ಆ ಪರಿಶ್ರಮ ಅಂದ್ರೆ ಗುರಿಯ ಕಡೆಗಿನ ನಿಮ್ಮ ದಾರಿ ಏನಿದೆಯಲ್ಲ ನಿಮ್ಮ ಒಳಗಡೆ ಅದು ನಿರಂತರವಾಗಿ ನಡೀತಾ ಇರೋದು. ನಾನು ಇದನ್ನು ಮಾಡೇ ತಿಂತೀನಿ ಅಂತ ನಿಮ್ಮ ಒಳಗಡೆ ಒಂದು ತುಚ್ಛನ್ನು ಇಟ್ಕೊಂಡು ಅದರ ಕಡೆಗೆ ನೀವು ನಿರಂತರವಾದ ಪ್ರಯತ್ನ ನಿಮ್ಮಲ್ಲಿ ಅದು ನಡೀತಾರೆ ಇರೋದು. ನಡೆತರವಿಲ್ಲದ ನಡುವಿನ ಕ್ಷರತಿ ಕಡುಶೂನ್ಯದ ಗುರುತದ ಗುರುಪದವು ಅಂದ್ರೆ ನಿಮಗೆ ಅದು ಬಿಟ್ಟರೆ ಬೇರೆ ಪ್ರಪಂಚ ಇರಬಾರ್ದು. ಕಡು ಶೂನ್ಯ ನೀವು ಬಯಲಲ್ಲಿ ಬಯಲಾಗುವುದಕ್ಕೆ ಏನೇನು ಇಲ್ಲ ನನಗೆ ಒಂದೇ ಗುರಿ ಅಂತ ನೀವು ಮುಂದೆ ಸಾಗಬೇಕಾಗಿದೆ. ಕಡು ಶೂನ್ಯದ ಅದರ ಮಧ್ಯೆ ನೀನು ವಾಟ್ಸಪ್ ನೋಡಿದೆ, ಫೇಸ್ಬುಕ್ ನೋಡಿದೆ, ಅವ್ರ ಜೊತೆ ಚಾಟ್ ಮಾಡಿದೆ, ಅಥವಾ ನನ್ನ ಸ್ನೇಹಿತೆ ಅಲ್ಲಿ ಹೋಗಿ ಬರ್ತಾರೆ ನಾನ್ಯಾಕೆ ಹೋಗ್ಬಾರ್ದು ಅಂತ ಅನ್ಕೊಂಡೆ, ಇನ್ನೊಬ್ಬರ ಬದುಕಿನ ರೀತಿಯನ್ನು ನೋಡಿಕೊಂಡು ನೀವು ನಿಮ್ಮ ಬದುಕನ್ನು ಹೊಂದಿಸಿಕೊಳ್ಳಕ್ಕೆ ಹೋದರೆ ನೀವು ನಿಮ್ಮ ಬದುಕಲ್ಲಿ ಏನನ್ನೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳೇ, ಬಹುಶಃ ಇವೆಲ್ಲ ಸಾಲುಗಳು ನಮ್ಮ ಬದುಕಿಗೆ ಚಾಟಿಯೇಟನ್ನು ಬೀಸ್ತವೆ. ಅವುಗಳನ್ನು ನಾವು ಅವಲೋಕನ ಮಾಡಿಕೊಂಡು ಈ ಪದ್ಯವನ್ನು ಓದಬೇಕಾಗಿತ್ತು. ಹಾಗೆ ಸರಿಗಮ ಸ್ವರ ಬಳೆದ ಅಸಮ ಸುಪದವು ಅಸರಾಗಿ ನೋಡಿ ಎಸೆಯುವ ಪದ. ನೀವು ಸಾಧ್ಯ ದಾರಿ ಇಟ್ಕೊಂಡು ನೀವು ಕಂಟಿನ್ಯೂ ಓದ್ಕೋಬೋದು. ನಿಮ್ಮ ಸ್ನೇಹಿತರು ನಿಮಗೆ ಅಪಹಾಸ್ಯ ಮಾಡ್ತಾರೆ ಎಷ್ಟೋ ಸಾರಿ, ಸಮಾಜ ನಿಮ್ಮನ್ನು ಅಪಹಾಸ್ಯ ಮಾಡುತ್ತೆ, ಏನಾದರೂ ದಯಸರ ಅಪ್ಸರ ಆಗುತ್ತಾ ಅಕ್ಕಮಾದಿ ಒಂದು ಮಾತನ್ನು ಹೇಳ್ತಾರೋ ವಿದ್ಯಾರ್ಥಿಗಳು ನೀವು ಮತ್ತೆ ಮತ್ತೆ ಗಮನಿಸ್ಬೇಕು. ನಿಂದಕರಿರಬೇಕು ಊರ ಹಂದಿಯ ಹಾಗೆ ಅಂತ ಅಂದ್ರೆ ನಮ್ಮ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾರೆ, ಅವ್ರೆ ಮಾತಾಡಿದಾಗಲೇ ನಾವು ಸ್ವಚ್ಛ ಆಗೋದು, ಅವ್ರು ಮಾತಾಡ್ತಾರೆ ಅಂದಾಗಲೇ ನಮಗೆ ಸ್ವಚ್ಛತೆ ಆಗೋದಕ್ಕೆ ಸಾಧ್ಯ ಆಗೋದು. ಅಂದ್ರೆ ನಿಂದಕರಿರಬೇಕು ಊರ ಹಂದಿಯಾಗಿ ಅಂತ ಅಕ್ಕಮಾದಿ ಅದಕ್ಕೆ ಹೇಳ್ತಾರೆ. ಅಂದ್ರೆ ನಾವು ನಮ್ಮ ಸಾಧನೆಯ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತಾಗ ನಮ್ಮ ಮೇಲೆ ಮಾತಾಡೋದು ಸಿಕ್ಕಾಪಟ್ಟೆ ಜನ ಸಿಗ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಆದ್ರೆ ನಮ್ಮ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಾರಲ್ಲ ನಾಲ್ಕೈದು ಜನ, ಗಮನಿಸಿ. ಕುಶಲದ ಐದು ಅಕ್ಷರ ವಿಹ ಪದವು ರಸಿಕ ಸಾಧು ಜನ ಹಾಡುವ ಪದವು ಅಂದ್ರೆ ಸಾವಿರ ಜನ ನಮ್ಮ ಬಗ್ಗೆ ಸಾವಿರ ಮಾತಾಡ್ಕೊಂಡಿರ್ತಾರೆ, ಆದ್ರೆ ನಮ್ಮ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ತಾರಲ್ಲ ನನ್ನ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗುರು ನನ್ನ ನಂಬಿದ ಒಬ್ಬ ಒಳ್ಳೆಯ ಸ್ನೇಹಿತ ಇವರೆಲ್ಲರೂ ನನ್ನ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದಾರೆ, ಇವರೆಲ್ಲರೂ ನನ್ನ ಬಗ್ಗೆ ನಂಬಿಕೆ ಇದೆ. ಸಾವಿರ ಜನ ಮಾತನಾಡುವ ಮಾತುಗಳಿಗೆ ನಾವು ಆಲಸ್ಯ ಆಗಿದೆ, ನನ್ನ ಬಗ್ಗೆ ನಂಬಿಕೆ ಇಟ್ಕೊಂಡ್ರೆ ನಾಲ್ಕೈದು ಜನರ ಸಲುವಾಗಿ ನಾನು ನನ್ನ ಪರಿಶ್ರಮವನ್ನು ಮುಂದುವರಿಸಿಕೊಂಡಿದ್ರೆ ಖಂಡಿತ ನಾನು ಅವ್ರಿಗೆ ನ್ಯಾಯ ಕೊಡ್ತೀನಿ. ಮುಂದೊಂದು ದಿನ ನನ್ನ ಬಗ್ಗೆ ಮಾತನಾಡಿದ ಸಾವಿರ ಬಾಯಿಗಳನ್ನು ನಾನು ಮುಚ್ಚಬಲ್ಲೆ ಅನ್ನೋ ಪರಿಕಲ್ಪನೆ ನಿಮ್ಮಲ್ಲಿರಲಿ. ಅಂದಾಗ ಮಾತ್ರ ನಿಮ್ಮ ಪದ ಒಂದು ಒಳ್ಳೆಯ ಗಾನವಾಗಿ ಬರೋದಕ್ಕೆ ಸಾಧ್ಯ, ನಿಮ್ಮ ಜೀವನ ಒಂದು ಒಳ್ಳೆಯ ರಸಿಕತೆಯಿಂದ ಕೂಡಿರುವುದಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಶರೀಫರು ಹೇಳ್ತಾರೆ. ಅದಕ್ಕಾಗಿ ನೀವು ಮಾಡಬೇಕಾದ ದಾರಿ ಯಾವುದು ಅಂತಂದರೆ ಗುರು ಗೋವಿಂದನ ಧ್ಯಾನದ ಪದವು, ವರ ಓಂಕಾರ ಪ್ರಣವದ ಪದವು, ದರಿಗಳು ಶಿಷ್ಯನಾಳ ಧೀಕ್ಷಣ ಪದವು, ದುರಿತ ದುರ್ಗುಣವ ದೂಡುವ ಪದವು. ಅದಕ್ಕಾಗಿ ಅಂದರೆ ನಿಮ್ಮ ಸಾಧನೆಯ ದಾರಿಗೆ ನೀವು ಹೋಗ್ಬೇಕಾದ ರೀತಿ ಯಾವುದು ಅಂತಂದರೆ ನಿಮಗೆ ನಿಮ್ಮ ತಂದೆ ತಾಯಿ ಅಂದರೆ ಯಾರು, ಅವರ ಕಷ್ಟಗಳೇನು, ಅವರ ಜೀವನ ವಿಧಾನ ಎಂಥದ್ದು, ಅವರ ಜೀವನ ವಿಧಾನ ಅಂಥದ್ದಿದ್ದಾಗ ನನ್ನನ್ನಾಗಿ ಬೇರೆಯಾಗಿ ಬೆಳೆಸಿದ್ರು, ನನ್ನನ್ನು ಬೇರೆ ರೀತಿಯಾಗಿ ಬೆಳೆಸ್ಬೇಕಾದ ಅವ್ರ ಉದ್ದೇಶ ಏನು ಅಂದರೆ ತಂದೆ ತಾಯಿ ಹೊಲದಲ್ಲಿ ಕಷ್ಟಪಡ್ತಾ ಇದ್ದಾರೆ, ನೀವು ಇಲ್ಲಿ ಡಿಗ್ರಿ ಕಾಲೇಜಿನ ಬೆಂಚಿನ ಮೇಲೆ ಕುತ್ಕೊಂಡು ಅಧ್ಯಯನ ಮಾಡ್ತಾ ಇದ್ದೀರಿ, ಅವರಲ್ಲಿ ಬಿಸಿಲಲ್ಲಿ ಬೆವರು ಸುರಿಸ್ತಾ ಇದ್ದಾರೆ, ನೀವು ಇಲ್ಲಿ ಓದಿನಲ್ಲಿ ಬೆವರು ಸುರಿಸ್ಬೇಕಾಗಿದೆ. ಅಂದರೆ ಅವರ ಬದುಕಿನ ಜಾಡನ್ನು ಅಥವಾ ಅವರ ಬದುಕಿನ ಕಷ್ಟಗಳನ್ನು ಅವರ ಬದುಕಿನ ಪದವನ್ನು ಆ ಪದವನ್ನು ಬದಲಾಯಿಸುವ ಅಥವಾ ಅವರ ಬದುಕಿನ ಆ ಕಷ್ಟದ ಆ ಬದುಕನ್ನು ನೀವು ಈಗ ಅನುಭವಿಸ್ಬೇಕಾಗಿದೆ. ಈ ಕಾಲಕ್ಕೆ ನೀವು ಕಷ್ಟಪಡಬೇಕಾಗಿದೆ, ನೀವು ಅವರ ಕಷ್ಟವನ್ನು ಅನುಭವಿಸ್ಬೇಕು. ಅವರು ಹೊಲದಲ್ಲಿ ಹೋಗಿ ಎಲ್ಲೋ ಕೆಲಸ ಮಾಡೋಕೆ ಹೋಗಿ ಬೆವರು ಸುರಿಸ್ತಾ ಇದ್ದಾರೆ, ನೀವು ನೆರಳಲ್ಲಿ ಕೂತ್ಕೊಂಡು ಬೆವರು ಸುರಿಸ್ಬೇಕಾಗಿದೆ. ಅವರು ತಮಗಾಗಿ ಎಲ್ಲ ವೈಭೋಗದ ಜೀವನವನ್ನು ತ್ಯಾಗ ಮಾಡಿದ್ದಾರೆ, ನೀವು ನಿಮ್ಮ ಬದುಕಿಗಾಗಿ ವೈಭೋಗದ ಜೀವನವನ್ನು ತ್ಯಾಗ ಮಾಡಬೇಕಾಗಿದೆ. ಆ ಎಲ್ಲ ವೈಭೋಗದ ಜೀವನಗಳನ್ನು ತ್ಯಾಗ ಮಾಡಿದರೆ ಅಥವಾ ಅವರ ಬದುಕಿನ ಜಾಡನ್ನು ಹಿಡ್ಕೊಂಡು ನೀವು ಹೋದರೆ ಖಂಡಿತ ನಿಮ್ಮ ಬದುಕಿಗೆ ಒಂದು ಸಾರ್ಥಕತೆ ಸಿಗುತ್ತೆ ಅನ್ನೋದನ್ನು ಮುಖ್ಯನ ಈ ತತ್ವ ಪದವನ್ನು ವೈಯಕ್ತಿಕವಾಗಿ ವೈಯಕ್ತಿಕ ಜೀವನಕ್ಕೆ ನಾವು ಅರ್ಥೈಸಿಕೊಳ್ಳಬೇಕಾದ ದಾರಿಯೂ ಇದೆ. ಶಿಶುನಾಥ್ ಶರೀಫರ ದಾರಿಯು ಈ ಎರಡೂ ಕ್ರಮಗಳ ಮುಖ್ಯನ ನಾವು ಇಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ಅಂದರೆ ಒಂದು ಅನುಭಾವಿಕ ನೆಲೆಯಲ್ಲಿ ನಾವು ಈ ತತ್ವ ಪದವನ್ನು ಅಧ್ಯಯನ ಮಾಡಿದರೆ, ಮತ್ತೊಂದು ನನಗೆ ಈ ತತ್ವ ಪದ ಯಾಕೆ ಬೇಕು ಅನ್ನೋ ನೆಲೆಯಲ್ಲಿ ಕೂಡ ನಾವು ಅಧ್ಯಯನ ಮಾಡ್ತೀವಿ. ಹೀಗೆ ಎರಡೆರಡು ರೀತಿಯಲ್ಲಿ ಈ ತತ್ವ ಪದವನ್ನು ಅಧ್ಯಯನ ಮಾಡೋದು ಮುಖ್ಯನ ನಮಗೆ ಇಡೀ ತತ್ವ ಪದದ ಸಾರಾಂಶವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ವಿದ್ಯಾರ್ಥಿಗಳೇ ಇಂದಿನ ಈ ಆನ್ಲೈನ್ ತರಗತಿಗೆ ಪೂರ್ಣ ವಿರಾಮವನ್ನು ನಾವು ತಿಳಿಸೋಣ. ಜೊತೆಗೆ ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಿಸಿದ ಶರೀಫರ ವೈಯಕ್ತಿಕ ಬದುಕಿನ ಪರಿಚಯ ಮತ್ತು ಇದಕ್ಕೆ ಸಂಬಂಧಿಸಿದ ಭಾವಾರ್ಥವನ್ನು ನೀವು ಮನೆಯಲ್ಲಿ ಕೂತ್ಕೊಂಡು ಈ ಎರಡೂ ಆನ್ಲೈನ್ ತರಗತಿಗಳನ್ನು ಸ್ಪಷ್ಟವಾಗಿ ಕೇಳಿಸ್ಕೊಂಡು ಬರೆಯುವ ಪ್ರಯತ್ನ ಮಾಡಿರಿ. ಅದನ್ನು ವಾಟ್ಸಪ್ ಮೂಲಕ ನನ್ನ ವಿಶೇಷವಾಗಿ ಕನ್ನಡ ಐಚ್ಛಿಕ ಬಳಗ ಸಂಕಲ್ಪ ಅಂತೇನಿದೆಯಲ್ಲ ಆ ವಾಟ್ಸಪ್ ಗ್ರೂಪ್ಗೆ ನೀವು ಇದಕ್ಕೆ ಸಂಬಂಧಿಸಿದ ನೋಟ್ಸನ್ನು ಬರೆದು ಕಳಿಸ್ರಿ. ನಾವು ಅದನ್ನು ಅವಲೋಕಿಸಿ ನಂತರದ ಎರಡನೇ ಪದ್ಯಕ್ಕೆ ನಂತರದ ಆನ್ಲೈನ್ ತರಗತಿಯಲ್ಲಿ ಪ್ರವೇಶ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ನಂತರದ ಆನ್ಲೈನ್ ತರಗತಿಯಲ್ಲಿ ಕಂಜೆ ಮಂಗೇಶ್ ರಾಯರವರ ದಂಬರ ಚೆನ್ನೆ ಎನ್ನುವ ಕವಿತೆ ಬಹುಶಃ ಕಥನ ಕವಿತೆ ಅಂತ ಒಂದು ಕವಿತೆಯನ್ನು
ಅವಲೋಕನ ಮಾಡೋ ಪ್ರಯತ್ನವನ್ನು ಮಾಡೋಣ. ಅಲ್ಲಿವರೆಗೂ ನೀವು ಮನೆಯಲ್ಲಿ ಇದ್ದುಕೊಂಡು ಅಧ್ಯಯನ ಶೀಘ್ರವಾಗಿ ಆಗಿರಿ ಎನ್ನುವ ಮಾತನ್ನು ಹೇಳ್ತಾ ಇಂದಿನ ಆನ್ಲೈನ್ ತರಗತಿ ಪೂರ್ಣ ವಿರಾಮವನ್ನು ಸಲ್ಲಿಸೋಣ. ನಮಸ್ಕಾರ.